ಬಳ್ಳಾರಿಯಲ್ಲಿ ನಡೆದ ವಡ್ಡ ಗ್ರಾಮದಲ್ಲಿ ಹೃದಯ ವಿದ್ರಾಯಕ ಇಡೀ ಸಮಾಜಕ್ಕೆ ನಾಚಿಕೆ ಪಡುವಂತಹ ಘಟನೆಯಾಗಿದೆ. ಕಾಣೆಯಾದ ಹೆಣ್ಣು ಮಗು ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದು ಆ ಮಗುವಿಗೆ ಚಾಕ್ಲೇಟ್ ಕುಡಿಸುವ ಆಸೆ ತೋರಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಪಾಂಡವಪುರ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಧಿಕ್ಕಾರವನ್ನ ಕೂಗಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ತಾಲೂಕು ಅಧ್ಯಕ್ಷ ರಘು, ಮಕ್ಕಳ ಮೇಲಿನ ಅತ್ಯಾಚಾರದಲ್ಲಿ ಪ್ರಕರಣಗಳಲ್ಲಿ ಬಳ್ಳಾರಿ ಜಿಲ್ಲೆಯ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಹ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾಗ್ತಾ ಇದೆ. ಮಹಿಳೆಯರ ಮಕ್ಕಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಅಲ್ಲದೆ ತಕ್ಷಣವೇ ಅಪರಾಧಿಗಳನ್ನು ಬಂಧಿಸಿ ಗಲ್ಲಿಗೇರಿಸಬೇಕು, ಮಕ್ಕಳನ್ನು ಕಳೆದುಕೊಂಡಂಥ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ತಿಳಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯತಿ ಕಾರ್ಯದರ್ಶಿ ರಾಮಚಂದ್ರ, ಜೆ ಮಾಧೇವ್ ಸೇರಿದಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಹೋಗಿ ಕೊಟ್ಟಿ ಅದು ಅತ್ಯಾಚಾರ ಮಾಡಿ ಮೂಟೆ ಕಟ್ಟಿ ಎಸ್ಬಿಟ್ಟಿದ್ರು. ಇಲ್ಲಿವರೆಗೂ ಸರ್ಕಾರ ಯಾರೋ ಅನುಮಾನದಿಂದ ಒಂದು ಹತ್ತು ಜನ ಬಂಧಿಸಿದ್ರೆ ನೀರಾವರಿ ಅಪರಾಧಿಗಳನ್ನ ಬಂಧಿಸಿಲ್ಲ. ಅಲ್ಲಿಗೆ ಸರ್ಕಾರ ಎಷ್ಟು ಹಿಂದುಳಿದ ಜನಗಳ ಮೇಲೆ ಕಾಳಜಿ ತೋರಿಸ್ತಾ ಇದೆ ಅಂದ್ರೆ ಇದೇ ಸಾಕು. ಇಲ್ಲಿ ಆರೋಪಿಗಳನ್ನ ಬಂಧಿಸಬೇಕು. ಈಗ ಸರ್ಕಾರ ಏನಾಗಿದೆ, ಮರಣ ದಂಡೆಯ ನಿಲ್ಲಿಸಿದೆ. ಆ ಮರಣ ದಂಡೆಯ ಜಾರಿ ಮಾಡಬೇಕು. ಆ ಮರಣ ದಂಡೆಯ ಜಾರಿ ಮಾಡಿದ್ರೆ ಹಿಂದುಳಿದ ಜನಗಣನೆಯಲ್ಲಿ ಯಾವ ಹೆಣ್ಮಕ್ಳಲ್ಲಿ ಆರಾಮ್ ಓಡಾಡಿಕೆ ಸ್ವಾತಂತ್ರ್ಯ ಸಿಗ್ತದೆ. ಇಲ್ಲ ಅಂತಂದ್ರೆ ಇವತ್ತು ಕೊಲೆ ಮಾಡ್ತಾರೆ, ನಾಳೆ ಬೇಲ್ ತಗತ್ತಾರೆ, ಬರ್ತಾರೆ ಯಥಾಸ್ತಿ, ಅದನ್ನೇ ಟಿವಿಲಿ ನೋಡ್ತಾರೆ, ನಾಳೆ ಇನ್ನೊಂದು ಹೆಣ್ಮಕ್ಳಿಗೆ ಮಾಡ್ತಾರೆ. ಈ ಸರ್ಕಾರ ಬಿಗಿಲ್ಲ, ಸರ್ಕಾರ ಲೂಜಾಗಿದೆ. ಈ ಸರ್ಕಾರದಿಂದನೇ ನಮ್ಮ ದೇಶ ಹಾಳಾಯ್ತಾ ಇದೆ. ಇವತ್ತು ಏನು ಅಧಿಕಾರ ಆಳ್ತಾ ಇದ್ದೀರಿ, ನೀವು ಸರಿ ಇಲ್ಲ, ಹುಟ್ಟು ಕಳ್ಳರು ಕಡಿಮರು ಅಂತ ನಾವು ಹೇಳ್ಬಲ್ಲ. ನನ್ನ ಹೆಸರು ಮಳೆಗಾಲ ಮಂಜುನಾಥ ಅಂತ, ಶ್ರೀರಂಗಪಟ್ಟಣ. ಏನಾಗ್ತೀರಿ? ನಾವು ಅಲ್ಲಿ ಗೌರವ ಅಧ್ಯಕ್ಷರು.